ಸೊ ಈಗ ನಾವು ಕಾಯಿನ್ ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಬಿಸ್ಕೆಟ್ ಕಾಯಿನ್ ಅಥವಾ ಬಿಸ್ಕೆಟ್ ಆಯ್ತಾ ಇದನ್ನ ನೋಡೋಣ ಏನ್ ಕತೆ ಅಂತ. ಇದು ಒಳ್ಳೆಯ ತಪ್ಪ ಎಷ್ಟೊಂದು ಜನ ಅಂತಾರೆ ಸರ್, ಜ್ಯುವೆಲ್ರಿ ಮಾಡ್ಕೊಳ್ಳೋ ತಪ್ಪು, ಗೋಲ್ಡ್ ಕಾಯಿನ್ ಬಿಸ್ಕೆಟ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ಇದು ಒಳ್ಳೇದಲ್ಲ ನೋಡೋಣ. ಗೋಲ್ಡ್ ಕಾಯಿನ್ ಸ್ಪೆಷಾಲಿಟಿ ಅಂದ್ರೆ ನೀವು 1 ಗ್ರಾಮ್ ಗೋಲ್ಡ್ ಇಂದ ನೀವು 1 ಕೆಜಿ ಗೋಲ್ಡ್ ಬಿಸ್ಕೆಟ್ ತನಕನೂ ಜಾಸ್ತಿನೂ ಸಿಗ್ಬೋದು. ನೀವು ಇದನ್ನ ಕೊಂಡ್ಕೋಬಹುದು, 1 ಗ್ರಾಮು, 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್, 100 ಗ್ರಾಮ್, 50 ಗ್ರಾಮ್, ಇದರ ಎಷ್ಟು ಗ್ರಾಮ್ಗಳಿಗೆ ಚಿನ್ನ ಬೇಕಾದ್ರೂ ನೀವು ತಗೋಬಹುದು, ನಿಮ್ಮ ಶಕ್ತಾನುಸಾರವಾಗಿ ನೀವು ತಗೋಬಹುದು. ಅದೇ ಗೋಲ್ಡ್ ಜ್ಯುವೆಲರಿಲಿ ನೀವು ಈ ತರ ಮಾಡೋಕ್ಕಾಗಲ್ಲ, ಗೋಲ್ಡ್ ಜ್ಯುವೆಲ್ರಿ ಎಷ್ಟಿರುತ್ತೋ ಅಷ್ಟನ್ನ ಕಳ್ಸ್ಕೊಟ್ಬಿಟ್ಟು ತಗೋಬೇಕಾಗತ್ತೆ. ಆಯ್ತಾ, ಇದರಲ್ಲಿ ನಾನು ಆ ತರ ಒಂದು ಚಿಕ್ಕ ಎಸ್ ಐ ಪಿ ತರ, ಪ್ರತಿ ತಿಂಗಳು ಸರ್ ನನಗೆ ಪ್ರತಿ ತಿಂಗಳು ನನಗೊಂದು 5,000 ರೂಪಾಯಿ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ. ಅಂದ್ರೆ ಪ್ರತಿ ತಿಂಗಳು ಹೋಗ್ಬಿಟ್ಟು ಅರ್ಧ ಗ್ರಾಮು ಗೋಲ್ಡ್ ಅಥವಾ 1 ಗ್ರಾಮ್ ಗೋಲ್ಡ್ ನಾನು ಪರ್ಚೇಸ್ ಮಾಡ್ಕೊಂಡು ಅಕ್ಯುಮುಲೇಷನ್ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಅಡ್ವಾಂಟೇಜ್ ಅಂತ ಅನ್ಕೋಬಹುದು. ಆದರೆ ಗೋಲ್ಡ್ ಅಲ್ಲಿ ನಾವು ಗೋಲ್ಡ್ ಜ್ಯುವೆಲ್ರಿ ಯಾವ ತರ ನಮಗೆ ಪ್ರಾಬ್ಲಮ್ ಇತ್ತೋ ಇದರಲ್ಲೂ ಅದೇ ಇದೆ. ಇದರಲ್ಲಿ ಕೂಡ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಇದರಲ್ಲಿ ಮೇಕಿಂಗ್ ಚಾರ್ಜ್ ಕಮ್ಮಿ ಇರ್ಬೋದು, ಆದರೆ ಮೇಕಿಂಗ್ ಚಾರ್ಜ್ ಖಂಡಿತ ಇರುತ್ತೆ. ಇದರಲ್ಲಿ ಕೂಡ ಜಿ ಎಸ್ ಟಿ ಇರುತ್ತೆ, ಇದರಲ್ಲಿ ಕೂಡ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರುತ್ತೆ. ಅಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆದಾಗ ನೀವು ಜಾಸ್ತಿ ಬೆನಿಫಿಟ್ ಮಾಡಿಕೊಂಡ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಅನುಗುಣವಾಗಿ ನೀವು ಕಟ್ಟಬೇಕು, ಮಾರಬೇಕಾದ್ರೂ ನೀವು ಟ್ಯಾಕ್ಸ್ ಕಟ್ಟಬೇಕು. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಖಂಡಿತ ಇದರಲ್ಲಿ ಕೂಡ ಆ ಗೋಲ್ಡ್ ಜ್ಯುವೆಲ್ಲರಿ ಇರುವ ಒಂದು ಪ್ರಾಬ್ಲಮ್ಗಳು ಇದರಲ್ಲೂ ಇದೆ. ಆದರೆ ನಿಮಗೆ ಚಿಕ್ಕ ಚಿಕ್ಕ ಗ್ರಾಮ್ಗಳಲ್ಲಿ ಕೊಂಡ್ಕೊಂಡು ಹೋಗ್ಬೋದು ಬೇಕಿದ್ರೆ. ಇದರಲ್ಲಿ ಬನ್ನಿ ಮತ್ತೆ ಅದರ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿ ಒಂದು ತನಿಷ್ಕ್ ವೆಬ್ಸೈಟ್ಗೆ ಹೋಗಿದ್ದೀನಿ ನಾನು. ಇಲ್ಲಿ 10 ಗ್ರಾಮಿನ ಒಂದು 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ ನೋಡಿ, ಗೋಲ್ಡ್ ಜ್ಯುವೆಲ್ರಿ 22 ಕ್ಯಾರೆಟ್ ತೊಗೊಳಕ್ಕಾಗಲ್ಲ, 24 ಕ್ಯಾರೆಟ್ ಗೋಲ್ಡ್ ಜ್ಯುವೆಲ್ರಿ ತೊಗೊಳಕ್ಕಾಗಲ್ಲ. ಇದರಲ್ಲಿ 24 ಕ್ಯಾರೆಟ್ ಗೋಲ್ಡ್ ಜ್ಯುವೆಲ್ರಿ ತೊಗೋಬೋದು. ಇನ್ನೊಂದು ಅಡ್ವಾಂಟೇಜ್, ಈಗ 10 ಗ್ರಾಮ್ ಗೋಲ್ಡ್ ಕಾಯಿನ್ಗೆ ಇಲ್ಲಿ 60,721 ರೂಪಾಯಿ ಅಂತ ಹೇಳ್ತಿದ್ದಾನೆ. ಈಗ ಪ್ರೈಸ್ ಬ್ರೇಕಪ್ ನೋಡೋಣ. ಪ್ರೈಸ್ ಬ್ರೇಕಪ್ ನೋಡಿದ್ರೆ ಇಲ್ಲಿ 1 ಗ್ರಾಮಿಗೆ ಬೆಲೆ 5,483 ರೂಪಾಯಿ, ಆದರೆ ನೀವು ಕೊಡ್ತಿರೋದು ಇಲ್ಲಿ 60,000. ಇದ್ರ ಪ್ರಕಾರ 8 x 10 ಅಂದರೆ ಬರೀ 54,830 ರೂಪಾಯಿ ಆಗಬೇಕಿತ್ತು ಇಲ್ಲಿ 10 ಗ್ರಾಮಿಗೆ ನೋಡಿ, 54,839 ರೂಪಾಯಿ ಆಗಬೇಕಾಯಿತು. ಬಟ್ ನೀವು ಫೈನಲಿ ಕೊಡ್ತಾ ಇರೋದು 60,000 ರೂಪಾಯಿ. ಅಂದರೆ ಪ್ರತಿ 1 ಗ್ರಾಮಿಗೂ ನೀವು ಆಲ್ಮೋಸ್ಟ್ ಇಲ್ಲಿ 1,300 ರೂಪಾಯಿ ಮೇ ಹತ್ರ ಎಕ್ಸ್ಟ್ರಾ ಕೊಡ್ತೀರಾ, ಪ್ರತಿ ಗ್ರಾಮಿಗೆ 1,300 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀರಾ. ಇಲ್ಲಿ ಕೂಡ ನಾನು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನಿಮಗೆ, 5,000, 54,000 ಆಯ್ತಾ, 839 ಅಲ್ವಾ ಇಲ್ಲಿರೋದು, 839 ನೋಡಿ, 54,000 839 ಡಿವೈಡೆಡ್ ಬೈ 60,721 ಅಂತ ಮಾಡೋಣ ಅಲ್ವಾ. ನೀವು ಫೈನಲಿ ಕೊಡ್ತಾ ಇರೋದು ನೀವು 90 ಅಂದರೆ 10% ಇಲ್ಲಿ ನಿಮಗೆ ಇಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಜ್ಯುವೆಲ್ರಿಗಿಂತ ಸ್ವಲ್ಪ ಕಮ್ಮಿ ಲಾಸ್ ಇಲ್ಲಿ. ಆದರೆ 10% ನೀವು ಶುರುನಲ್ಲೇ ಲಾಸ್ ಮಾಡ್ಕೋತಾ ಇದ್ದೀರಾ, ಮಾರಬೇಕಾದ್ರೆ ಕೂಡ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಜೊತೆಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ಇದೆ. ಸೊ ಆದ್ರಿಂದ ನನ್ನ ಪ್ರಕಾರ ಹೂಡಿಕೆಗೆ ಗೋಲ್ಡ್ ಕಾಯಿನ್ ಕೂಡ ಸೂಕ್ತವಲ್ಲ. ಜ್ಯುವೆಲ್ರಿಗಿಂತ ಇದು ಬೆಟರ್, ಜ್ಯುವೆಲ್ರಿಗಿಂತ ಇದು ಬೆಟರ್ ಅನ್ಬೋದು. ಆದರೆ ಇಲ್ಲಿ ಕೂಡ -10% ನೀವು ಶುರುನಲ್ಲೇ ಹೋಗ್ತಾ ಇದ್ರೆ, ಅಲ್ಲಿ -30% ಹೋಗ್ತಾ ಇದ್ರೆ ಇಲ್ಲಿ ಇಲ್ಲಿ -10% ಶುರು ಆಗ್ತಾ ಇದ್ದೀರಾ. ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಶುರುನಲ್ಲೇ -10% ಆದರೆ ಈ 10%ನ ರಿಕವರ್ ಮಾಡೋಕ್ಕೆ ನನಗೆ 10% ಎಕ್ಸ್ಟ್ರಾ ಹೋಗ್ಬೇಕು ಗೋಲ್ಡು, ಅದಾದ್ಮೇಲೆ ಬರೋದಕ್ಕೆ ನನಗೆ ಪ್ರಾಫಿಟ್ ಬರ್ತಾ ಇರುತ್ತೆ, ಅದಾದ್ಮೇಲೆ ಬಂದಿರೋ ಪ್ರಾಫಿಟ್ ಕೂಡ ನನಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಒಂದು ತುಂಬ ಒಂದು ಸೂಕ್ತವಾದ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ.